ಸಬ್ಸ್ಕ್ರೈಬ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ರೈಟ್ ಸೈಡಲ್ಲಿ ನೋಟಿಫಿಕೇಷನ್ ಬೆಲ್ ಥರ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಕಾಣಿಸ್ತಿಲ್ಲ ಇಲ್ಲಿ, ಅದಾದಮೇಲೆ ನಾನು ಸಿನಿಮ್ಯಾಟಿಕ್ ಶಾರ್ಟ್ಸಲ್ಲಿ ತೋರಿಸ್ತೀನಿ. ಸೊ ಈ ಶೋರೂಮ್ ಬಂದುಬಿಟ್ಟು ಎಲ್ಲಿದೆ ಅಂದರೆ ಹೆಬ್ಬಾಳ್ ಹತ್ರ ಬರುತ್ತೆ, ಹತ್ರ ಇಲ್ಲಿ ಬಂದುಬಿಟ್ಟು ಸ್ಟಾರ್ಟಿಂಗ್ ಬಂದುಬಿಟ್ಟು 50,000 ಸ್ಟಾರ್ಟ್ ಆಗಿ ಒಂದು 10 ಲಕ್ಷ ತನಕನೂ ಕಾರ್ಸ್ ಇದೆ, 10-15 ತನಕನೂ ಕಾರ್ಸ್ ಇದೆ. ಸೊ ಆ ಕಾರ್ ಡೀಟೇಲ್ಸ್ ಎಲ್ಲ ನಾವು ನೋಡೋಣ, ಬನ್ನಿ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ, ಆಮೇಲೆ ಕವರ್ ಮಾಡ್ಕೊಂಡು ಆ ಕಡೆ ಹೋಗೋಣ. ಸೊ ಡೀಟೇಲ್ಸ್ ಎಲ್ಲ ನನ್ನ ಹತ್ರನೇ ಇದೆ, ಓನರ್ ಸ್ವಲ್ಪ ಬ್ಯುಸಿ ಇದ್ದಾರೆ, ಅದಕ್ಕೆ ನಾನೇ ಹೇಳ್ತೀನಿ ಸ್ವಲ್ಪ ಡೀಟೇಲ್ಸ್ ಎಲ್ಲ. ಇದು ನೋಡ್ಬೋದು, ಪುಂಟೋ ಇದೆ 8347. ಸೊ ಪುಂಟೋ ಬಂದುಬಿಟ್ಟು 2014 ಮಾಡಲು, ಬ್ಲೂ ಕಲರು, 74,862 ಓಡಿದೆ. ಫಸ್ಟ್ ಓನರು, ಇನ್ಶೂರೆನ್ಸ್ ಇಲ್ಲ, 4,10,000 ಹೇಳ್ತಿದ್ದಾರೆ, ನೆಗೋಷಿಯೇಬಲ್ ಆಗುತ್ತೆ. ಸೊ ಈ ಗಾಡಿ ನೋಡ್ಕೊಳ್ಳಿ ಹೇಗಿದೆ ಅಂತ. ಸೊ ಗಾಡಿ ಕಂಡೀಷನ್ ಅಂತೂ ನೋಡೋಕೆ ಚೆನ್ನಾಗೇ ಇದೆ, ಶೈನಿಂಗ್ ಹೊಡಿದಿದೆ ಗಾಡಿ, ಡೀಸೆಲ್ ಗಾಡಿ ಇದು. ಸೊ ಗಾಡಿ ಮೇಲೆ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಯಾವುದೂ ಇಲ್ಲ, ಒಂಥರ ಒಳ್ಳೆ ಕಂಡೀಷನಲ್ಲಿದೆ, ಕುಶಾನ್ ಸೀಟಿಂಗ್ ಇದು. ಸೊ ಗಾಡಿ ಒಳಗೆ ನೋಡ್ಕೊಳ್ಳಿ, ನಿಮಗೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗು, FM ರೇಡಿಯೋ, AC ಎಲ್ಲನೂ ಆಪ್ಷನ್ಸ್ ಇದೆ ನಿಮಗೆ ಇದರಲ್ಲಿ. ಸೊ ಕುಶಾನ್ ಸೀಟಿಂಗು ಇದು ಕೂಡ ಚೆನ್ನಾಗಿದೆ. ಸೊ ಹಿಂದೆನೂ ನೋಡ್ಕೊಳ್ಳಿ, ಇದು ಚೆನ್ನಾಗಿದೆ. ಸೊ ಹೋಂಡಾ ಅಮೇಜ್ ಇದೆ, ವೈಟ್ ಕಲರು, CVT ವೇರಿಯಂಟು, ಪೆಟ್ರೋಲ್ ಇದು, 2018 ಮಾಡಲು, 20,668 ಓಡಿದೆ. ಫಸ್ಟ್ ಓನರು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಸೊ ಈ ಪ್ರೈಸ್ ಬಂದುಬಿಟ್ಟು 8,35,000 ಹೇಳ್ತಿದ್ದಾರೆ, ನೆಗೋಷಿಯೇಬಲ್ ಆಗುತ್ತೆ ಈ ಗಾಡಿನೂ. ಮುಂದೆ ನೋಡ್ಕೊಳ್ಳಿ ಹೇಗಿದೆ ಅಂತ. ಇಂಟೀರಿಯರ್ಸ್ ತುಂಬ ಒಂಥರ ಅಟ್ರಾಕ್ಟಿವ್ ಆಗಿದೆ, ಅದು ಆಮೇಲೆ ನೋಡೋಣ. ಸೊ ಈ ಗಾಡಿ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ನೋಡ್ತಿರ್ಬೋದು, ಪವರ್ ವಿಂಡೋಸ್ ಬರುತ್ತೆ ಈ ಗಾಡಿಗೂ, ಪವರ್ ಸ್ಟೇರಿಂಗು, ಏರ್ ಬ್ಯಾಗು, ಎಲ್ಲ ಆಪ್ಷನು ಬರುತ್ತೆ ಟಾಪ್ ಏರಿನ ಮಾಡಲಿಂದ. ಸೊ ಸೀಟ್ಸ್ ಕೂಡ ನೋಡ್ತಿರ್ಬೋದು, ಪ್ರೀಮಿಯಂ ಲುಕ್ ಸೀಟಿಂಗ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಸೊ ಹಿಂದೆ ಅಂತೂ ಕುತ್ಕೊಳ್ಳೋಕೆ ಒಂಥರ ಫುಲ್ ಕಂಫರ್ಟಬಲ್ ಆಗಿರುತ್ತೆ ಗಾಡಿ ಇದು. ಗಾಡಿ ಅಂತೂ ಹೊಸ ಕಂಡೀಷನಲ್ಲಿದೆ, ಹಂಗೆ ಶೈನಿಂಗ್ ಹೊಡಿತಿದೆ, ಸ್ಕ್ರ್ಯಾಚಸ್ ಆಗಲಿ ಡೆನ್ಸ್ ಆಗಲಿ ಯಾವುದೂ ಇಲ್ಲ ಈ ಗಾಡಿಯಲ್ಲಿ. ಸೊ ನೋಡ್ತಿರ್ಬೋದು, ನೆಕ್ಸ್ಟ್ ಗಾಡಿ ಬಂದುಬಿಟ್ಟು ವೋಲ್ಕ್ಸ್ವ್ಯಾಗನ್ ವೆಂಟೋ ಇದೆ, ಕಂಫರ್ಟ್ ಲೈನ್ TDI ಇದು, 2012 ಮಾಡಲು, 43,639 ಓಡಿದೆ. ಫಸ್ಟ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದು. ಪ್ರೈಸ್ ಬಂದುಬಿಟ್ಟು 4,95,000 ಹೇಳ್ತಿದ್ದಾರೆ ಈ ಗಾಡಿ. ಸೊ ಹೋಂಡಾ ಅಮೇಜ್ ಪ್ರೈಸ್ ಹೇಳಿದೆ ಅಂದ್ಕೊಳ್ತೀನಿ, 8,35,000 ನೆಗೋಷಿಯೇಬಲ್ ಆಗುತ್ತೆ ಆ ಗಾಡಿ. ಸೊ ಈ ಗಾಡಿ ನೋಡೋಣ ಒಳಗೆಲ್ಲ ಹೇಗಿದೆ ಅಂತ, ಇಂಟೀರಿಯರ್ಸ್ ಎಲ್ಲ. ಇದೆಲ್ಲ ನೋಡ್ಕೊಬೋದು ನೀವು, ಪವರ್ ವಿಂಡೋಸ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ, ಪವರ್ ಸ್ಟೇರಿಂಗು, FM ಎಲ್ಲ ಇದೆ. ಸೀಟ್ ಬಂದುಬಿಟ್ಟು ನಿಮಗೆ ಲೆದರ್ ಸೀಟ್ಸ್ ಬರುತ್ತೆ ಇದರಲ್ಲಿ. ಸೊ ಹಿಂದೆನೂ ಚೆನ್ನಾಗಿದೆ, ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ ಮತ್ತು ಹಿಂದೆ ನೋಡ್ಕೊಳ್ಳಿ ಹೇಗಿದೆ ಅಂತ. ಈ ಗಾಡಿನೂ ಕಂಡೀಷನ್ ಎಲ್ಲ ಚೆನ್ನಾಗೇ ಇದೆ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, i10 ಎರಾ ಇದೆ, ಪೆಟ್ರೋಲು, 2012 ಮಾಡಲು, 98,797 ಓಡಿದೆ. ಸೆಕೆಂಡ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು. ಸೊ ಪ್ರೈಸ್ ಬಂದುಬಿಟ್ಟು 3 ಲ್ಯಾಕ್ಸ್ ಹೇಳ್ತಿದ್ದಾರೆ, ನೆಗೋಷಿಯೇಬಲ್ ಆಗುತ್ತೆ ಈ ಕಾರು. ಈ ಗಾಡಿ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಪವರ್ ವಿಂಡೋಸ್ ಬರುತ್ತೆ ನಿಮಗೆ, AC ಬರುತ್ತೆ, FM ಇದೆ, ಲೆದರ್ ಸೀಟಿಂಗ್ಸ್ ಇದು. ಸೊ ಇಂಟೀರಿಯರ್ಸ್ ಕೂಡ ತುಂಬ ಚೆನ್ನಾಗಿದೆ, ಸೀಟ್ಸಲ್ಲೂ ಯಾವುದು ಡ್ಯಾಮೇಜ್ ಯಾವ ಥರ ಯಾವುದೂ ಇಲ್ಲ, ಮಸ್ತಾಗಿದೆ. ಈ ಕಾರು ಕಂಡೀಷನ್ ಕೂಡ ಚೆನ್ನಾಗಿದೆ, ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಅದನ್ನು ರೆಡಿ ಮಾಡಿಸ್ಕೊಬೋದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ ಈ ಗಾಡಿಯಲ್ಲಿ. ಹಿಂದೆನೂ ನೋಡೋಕ್ಕೆ ಒಂಥರ ಲುಕ್ ಆಗಿದೆ ಗಾಡಿ.
ಸೊ ಇದರಲ್ಲಿ ಸ್ಟೆಪ್ನಿ ಕೂಡ ಇದೆ ಇಲ್ಲಿ. ಸೊ ನೋಡ್ತಿರ್ಬೋದು ಸ್ವಿಫ್ಟ್ ಡಿಸೈರ್ ZXI ಇದೆ, ಪೆಟ್ರೋಲ್ ಇದು, 2018 ಮಾಡಲು, ಬ್ಲೂ ಕಲರು, 41,779 ಓಡಿದೆ. ಫಸ್ಟ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು, 8 lakhs ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಈ ಕಾರು. ಸೊ ಈ ಗಾಡಿ ಮುಂದೆ ಪ್ರೊಫೈಲ್ ನೋಡೋಣ ಹೇಗಿದೆ ಅಂತ. ಇಂಟೀರಿಯರ್ಸ್ ಕೂಡ ನೋಡೋಣ. ಪವರ್ ವಿಂಡೋಸ್ ಬರುತ್ತೆ ನಮಗೆ ಇದರಲ್ಲಿ, ಮತ್ತು ಪವರ್ ಸ್ಟೇರಿಂಗು, AC, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ, FM ಕೂಡ ಇದೆ ಅದರಲ್ಲಿ. ಸೊ ಸೀಟಿಂಗ್ ಕೂಡ ತುಂಬ ಚೆನ್ನಾಗಿದೆ, ಇದು ಕುಶಾನ್ ಸೀಟ್ಸ್, ಇದು ಸೀಟಿಂಗಲ್ಲಿ ಯಾವುದೇ ಥರ ಡ್ಯಾಮೇಜ್ ಯಾವುದೂ ಇಲ್ಲ. ಸೊ ಇಂಜನ್ ತುಂಬ ಚೆನ್ನಾಗಿದೆ, ಟೈರ್ ಕೂಡ ಇನ್ನು ಹೊಸ ಕಂಡೀಷನ್ ಇದು. ಸೊ ಹಿಂದೆ ನೋಡ್ಕೊಳ್ಳಿ ಹೇಗಿದೆ ಅಂತ. ಈ ಗಾಡಿಯಲ್ಲೂ ಸ್ಕ್ರ್ಯಾಚಸ್, ಡೆನ್ಸ್ ಯಾವ ಥರನೂ ಇಲ್ಲ, ಡ್ಯಾಮೇಜ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸೇ ಇಲ್ಲಿ ಇರೋದು. ನೋಡ್ತಿರ್ಬೋದು ಬ್ಲ್ಯಾಕ್ ಕಲರ್ ಹೋಂಡಾ ಅಕಾರ್ಡ್ ಇದೆ. ಈ ಗಾಡಿನೂ ನೋಡೋಕ್ಕೆ ಚೆನ್ನಾಗೇ ಇದೆ, ಮುಂದೆ ಎಲ್ಲ ಸಕ್ಕದಾಗಿದೆ. ಸೊ ಇದು ಬಂದ್ಬಿಟ್ಟು ಹೋಂಡಾ ಅಕಾರ್ಡ್ 2.480 ಪೆಟ್ರೋಲ್ ಇದು, 2006 ಮಾಡಲು, 81,495 ಓಡಿದೆ. ಫಸ್ಟ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು, 3,95,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಗಾಡಿ ಅಂತೂ ಸಕ್ಕದಾಗಿದೆ ನೋಡೋಕ್ಕೆ, ಹೊಸ ಟೈರ್ಸ್ ಕೂಡ ಇದು, ಮಸ್ತಾಗಿದೆ ಗಾಡಿ, ಬ್ಲ್ಯಾಕ್ ಕಲರು, ಫುಲ್ ಶೈನಿಂಗ್ ಹೊಡಿತಿದೆ. ಈ ಗಾಡಿ ಲಾಕ್ ಆಗಿದೆ ಆ್ಯಕ್ಚುಲಿ. ಸೊ ಇಂಟೀರಿಯರ್ಸ್ ಎಲ್ಲ ಹಂಗೆ ನೋಡ್ಕೊಳ್ಳಿ, ಇಂಟೀರಿಯರ್ಸ್ ಕೂಡ ಒಂಥರ ಪ್ರೀಮಿಯಂ ಫಿನಿಶ್ ಲುಕ್ ಕೊಟ್ಟಿದ್ದಾರೆ, ಮಸ್ತಾಗಿದೆ ಈ ಗಾಡಿನೂ. ಟೈರ್ಸ್ ಎಲ್ಲ ನಾಲ್ಕು ಕಡೆನೂ ಹೊಸದಿದು. ನೋಡ್ತಿರ್ಬೋದು ಹೋಂಡಾ ಸಿಟಿ ಇದೆ, ಹೋಂಡಾ ಸಿಟಿನೂ ತುಂಬ ಜನ ಕೇಳ್ತಿದ್ರು ಆ್ಯಕ್ಚುಲಿ. ಈ ಗಾಡಿನೂ ನೋಡೋದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. VMT ಇದು, ಪೆಟ್ರೋಲು, 2019 ಮಾಡಲು, 1,05,445 ಓಡಿದೆ. ಫಸ್ಟ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು, 10,75,000 ಹೇಳ್ತಿದ್ದಾರೆ, ನೆಗೋಷಿಯೇಬಲ್ ಆಗುತ್ತೆ. ಸೊ ಈ ಗಾಡಿನೂ ತುಂಬ ಚೆನ್ನಾಗಿದೆ ಕಂಡೀಷನು, ಅಲಾಯ್ಸ್ ಕೂಡ ಚೆನ್ನಾಗಿದೆ, ಟೈರ್ ಕೂಡ ಒಳ್ಳೆ ಕಂಡೀಷನಲ್ಲಿದೆ. ಸೊ ಇದರಲ್ಲಿ ನೋಡ್ತಿರ್ಬೋದು ಆ್ಯಂಟಿ ಲಾಕ್ ಟೆಪ್ ಸಿಸ್ಟಮ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ, ಅದು ತುಂಬ ಸೆಕ್ಯೂರಿಟಿ ಪರ್ಪೋಸ್ಗೆ ಯೂಸ್ ಆಗುತ್ತೆ, ಯಾರಾದರೂ ಕತ್ಕೊಂಡು ಹೋದ್ರೇನೋ ಒಂಥರ ಗೊತ್ತಾಗಲ್ಲ. ಅದು ನಮಗೆ ಎಲ್ಲ ಆಪ್ಷನ್ಸು ಬರುತ್ತೆ, ಪವರ್ ವಿಂಡೋಸು, ಪವರ್ ಸ್ಟೇರಿಂಗು, ಏರ್ ಬ್ಯಾಗ್ಸು, AC ಎಲ್ಲನೂ ಇದೆ. ಸೊ ಸೀಟಿಂಗ್ ಕೂಡ ಒಂಥರ ತುಂಬ ಚೆನ್ನಾಗಿದೆ, ಪ್ರೀಮಿಯಂ ಫಿನಿಶ್ ಲುಕ್ಕಲ್ಲಿ ಒಂಥರ ಮಸ್ತಾಗಿದೆ ಈ ಗಾಡಿನೂ. ಸೊ ಕಂಡೀಷನ್ ಗಾಡಿ ಮೇಲೆ ಸ್ಕ್ರ್ಯಾಚಸ್ ಆಗಲಿ, ಡೆನ್ಸ್ ಆಗಲಿ ಏನೂ ಇಲ್ಲ, ಸಕ್ಕದಾಗಿದೆ ಕಂಡೀಷನ್ ಆ್ಯಕ್ಚುಲಿ ಇದ್ರದ್ದು. ನೋಡ್ತಿರ್ಬೋದು i20 ಸ್ಪೋರ್ಟ್ಸ್ ಇದೆ, CRDI ಇದು, 2014 or 2015 ಮಾಡಲ್ಲು, ಸಿಲ್ವರ್ ಕಲರು, 72,951 ಓಡಿದೆ. ಫಸ್ಟ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು, 6 lakhs ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ ಈ ಗಾಡಿ ನೋಡ್ತಿರ್ಬೋದು ಟೈರ್ ಕಂಡೀಷನ್ ಕೂಡ ಎಲ್ಲ ಹೊಸ, ಅದು ಮಸ್ತಾಗಿದೆ ಈ ಗಾಡಿನೂ, ಸ್ಕ್ರ್ಯಾಚಸ್ ಆಗಲಿ, ಡೆನ್ಸ್ ಆಗಲಿ ಯಾವುದೂ ಇಲ್ಲ ಈ ಗಾಡಿಯಲ್ಲೂ. ಪವರ್ ವಿಂಡೋಸ್ ಬರುತ್ತೆ ನಮಗೆ, ಪವರ್ ಸ್ಟೇರಿಂಗು, ಕುಶಾನ್ ಸೀಟಿಂಗು ಎಲ್ಲ ಚೆನ್ನಾಗಿದೆ. ಸೊ ಹಿಂದೆನೂ ನೋಡ್ಕೊಳ್ಳಿ, ಹಿಂದೆನೂ ಮಸ್ತಾಗಿದೆ ಗಾಡಿ. ಹಿಂದೆನೂ ಚೆನ್ನಾಗಿದೆ ಇದು. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಹೋಂಡಾ ಇಯಾನ್ ಎರಾ ಪ್ಲಸ್ ಇದೆ, ಪೆಟ್ರೋಲ್ ಇದು, 2015 ಮಾಡಲು, ಮೆರೂನ್ ಕಲರು, 49,992 ಓಡಿದೆ. ಸೆಕೆಂಡ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು, 3,25,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಈ ಕಾರು. ಸೊ ಗಾಡಿ ನೋಡೋಕ್ಕೆ ಮಸ್ತಾಗಿದೆ, ಇದು ಸ್ಕ್ರ್ಯಾಚಸ್ ಆಗಲಿ, ಡೆನ್ಸ್ ಆಗಲಿ ಏನೂ ಇಲ್ಲ, ಹೊಸ ಟೈರ್ ಕಂಡೀಷನು, ಹಿಂದೆ ನೋಡ್ಕೊಳ್ಳಿ. ಸೊ ಈ ಗಾಡಿ ಇಂಟೀರಿಯರ್ಸ್ ಎಲ್ಲ ನೋಡೋಣ ಹೇಗಿದೆ ಅಂತ. ಓಕೆ, ಇದು ಲಾಕ್ ಆಗಿದೆ ಗಾಡಿ. ಸೊ ಹಂಗೆ ನೋಡೋಣ ಇಂಟೀರಿಯರ್ಸು, ಗಾಡಿ ಮಸ್ತಾಗಿದೆ ಇಂಟೀರಿಯರ್ಸ್ ಎಲ್ಲ. ಹೋಂಡಾ ಅಮೇಜ್ ಇದೆ ನೋಡ್ತಿರ್ಬೋದು, CA ಪೆಟ್ರೋಲ್ ವೇರಿಯಂಟು, iVTEC ಇದು. ಈ ಗಾಡಿನೂ ನೋಡೋಕ್ಕೆ ಚೆನ್ನಾಗಿದೆ, ಮಸ್ತಾಗಿದೆ. ಇದರಲ್ಲಿ ನೋಡ್ತಿರ್ಬೋದು ಟೈರ್ ಕಂಡೀಷನ್ ಕೂಡ ಹೊಸ ಅದು. ಸೊ ಗಾಡಿಯಲ್ಲಿ ಸ್ಕ್ರ್ಯಾಚಸ್ ಆಗಲಿ, ಡೆನ್ಸ್ ಆಗಲಿ ಯಾವುದೂ ಕಾಣಿಸ್ತಿಲ್ಲ, ಶೈನಿಂಗ್ ಹೊಡಿತಿದೆ, ಎಲ್ಲ ಟೈರ್ ಹೊಸ ಅದು ಈ ಗಾಡಿಯಲ್ಲಿ. ಸೊ ಇಂಟೀರಿಯರ್ಸ್ ನೋಡ್ಕೊಳ್ಳಿ, ಇದು ಮ್ಯಾನ್ಯುಯಲ್ ಅಲ್ಲ, ಇದು ಆಟೋಮ್ಯಾಟಿಕ್ ಇದು. ಇಂಟೀರಿಯರ್ಸ್ ಕೂಡ ಚೆನ್ನಾಗಿದೆ, ಕುಶಾನ್ ಸೀಟಿಂಗ್ ಇದು. ಸೊ ಈ ಗಾಡಿ ಹಿಂದೆ ನೋಡೋಣ, ಹಿಂದೆನೂ ಮಸ್ತಾಗಿದೆ ಈ ಗಾಡಿ.
ಬೊಲೆರೋನು ತುಂಬ ಜನ ಕೇಳ್ತಿದ್ರು. ಸೊ ಬೊಲೆರೋ ಪವರ್ ಪ್ಲಸ್ ಝೆಡ್ ಎಲ್ ಎಕ್ಸ್ ಇದು ಡಿ 2017 ಮಾಡಲು 73,024 ಓಡಿದೆ. ಸೆಕೆಂಡ್ ಓನರು ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಡ್ತಾರೆ. 7,95,000 ಇದು ನೆಗೋಷಿಯಬಲ್ ಆಗುತ್ತೆ. ಸೊ ಈ ಗಾಡಿನೂ ಟೈರ್ ಕಂಡೀಷನ್ ಎಲ್ಲ ಹೊಸದಿದು, ಸ್ಕ್ರ್ಯಾಚಸ್ ಆಗಲಿ ಡೆನ್ಸ್ ಆಗಲಿ ಈ ಕಾರಲ್ಲಿ ಯಾವುದೂ ಇಲ್ಲ. ಇದು ಮಸ್ತಾಗಿದೆ ಈ ಗಾಡಿನೂ. ಸೊ ಈ ಗಾಡಿ ನೋಡ್ಕೊಳ್ಳಿ, ಇಂಟೀರಿಯರ್ಸು ಕುಶಾನ್ ಸೀಟಿಂಗ್ ಬರುತ್ತೆ. ಈ ಗಾಡಿನೂ ಮಸ್ತಾಗಿದೆ. ಸ್ವಿಫ್ಟ್ ಇದೆ ನೋಡ್ತಿರ್ಬೋದು, ಸ್ವಿಫ್ಟು ವಿ ಡಿ ಐ ಇದು, ಡೀಸಲು 2013 ಮಾಡಲು, 77,353 ಓಡಿದೆ. ಫಸ್ಟ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು, 5,15,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ ಈ ಗಾಡಿನೂ ಗ್ರೇ ಕಲರು, ಒಂಥರ ಸಕ್ಕದಾಗಿದೆ. ಇದರಲ್ಲಿ ಡೆನ್ಸ್ ಆಗಲಿ ಸ್ಕ್ರ್ಯಾಚಸ್ ಆಗಲಿ ಮುಂದೆನೂ ಯಾವುದೂ ಇಲ್ಲ ನೋಡ್ತಿರ್ಬೋದು. ಟೈರ್ಸ್ ಕೂಡ ಎಲ್ಲ ಹೊಸ ಕಂಡೀಷನಲ್ಲಿದೆ. ಸೊ ಇದರಲ್ಲಿ ನಮಗೆ ಟಾಪ್ ಎಂಡಿಂದ ಎಲ್ಲ ಆಪ್ಷನು ಬಂದ್ಬಿಡುತ್ತೆ ಈ ಕಾರಲ್ಲಿ. ಲೆದರ್ ಸೀಟಿಂಗು, ವಾವ್, ಸೀಟ್ ಕೂಡ ಗ್ರೇ ಕಲರಲ್ಲಿದೆ, ಮಸ್ತಾಗಿದೆ ಇದು ನೋಡಿ. ಹಿಂದೆ ನೋಡ್ಕೊಳ್ಳಿ, ಶೈನಿಂಗ್ ಹೊಡಿತಿದೆ ಗಾಡಿ ಇದು. ಸೊ ನೋಡ್ತಿರ್ಬೋದು ಹೋಂಡಾ ಇಯಾನ್ ಎರಾ ಪ್ಲಸ್ ಇದೆ, 2017 ಮಾಡಲು ನೋಡಿ, ಸಕ್ಕದಾಗಿದೆ ಗಾಡಿ ಇದು. ಫಸ್ಟ್ ಓನರು, ಇನ್ಶೂರೆನ್ಸ್ ಇಲ್ಲ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,79,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ 23,377 ಕಿಲೋಮೀಟರ್ಸ್ ಓಡಿದೆ, 23,000 ಚಿಲ್ಲರೆ ಓಡಿದೆ. ಟೈರ್ ಕಂಡೀಷನ್ ಕೂಡ ಎಲ್ಲ ಹೊಸದಾಗಿದೆ, ಸ್ಕ್ರ್ಯಾಚಸ್ ಆಗಲಿ ಡೆನ್ಸ್ ಆಗಲಿ ಈ ಕಾರಲ್ಲೂ ಏನೂ ಇಲ್ಲ. ಈ ಗಾಡಿನೂ ಮಸ್ತಾಗಿದೆ. ಎಫ್ ಎಮ್ ಸಿಗುತ್ತೆ ಇದರಲ್ಲಿ ನಿಮಗೆ, ಎ ಸಿ ಇದೆ, ಸೀಟ್ಸ್ ಎಲ್ಲ ಸಕ್ಕದಾಗಿದೆ. ಈ ಗಾಡಿನೂ ಚೆನ್ನಾಗಿದೆ, ಹಿಂದೆ ಪ್ರೊಫೈಲ್ ಕೂಡ ಚೆನ್ನಾಗಿದೆ ಇದರಲ್ಲಿ ನೋಡ್ತಿರ್ಬೋದು. ಹೋಂಡೈ ಹೈ 10 ಗ್ರ್ಯಾಂಡ್ ಮ್ಯಾಗ್ನಾ ಇದೆ, ಪೆಟ್ರೋಲು 2014 ಮಾಡಲು, 43,754 ಓಡಿದೆ. ಸೆಕೆಂಡ್ ಓನರು, ಇನ್ಶೂರೆನ್ಸ್ ಬಂದ್ಬಿಟ್ಟು ಇಲ್ಲ ಇದು, 4.25 ಹೇಳ್ತಿದ್ದಾರೆ, 4,25,000 ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಇದು ಮಸ್ತಾಗಿದೆ ನೋಡೋಕ್ಕೆಲ್ಲ, ನೋಡ್ತಿರ್ಬೋದು ಟೈರ್ ಕಂಡೀಷನ್ ಕೂಡ ಹೊಸದಿದು. ಗಾಡಿ ಮೇಲೆ ಸ್ಕ್ರ್ಯಾಚಸ್ ಆಗಲಿ ಡೆನ್ಸ್ ಆಗಲಿ ಯಾವುದೂ ಇಲ್ಲ ಇದರಲ್ಲಿ. ಸೊ ಇದು ಮಸ್ತಾಗಿದೆ. ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಇಂಟೀರಿಯರ್ಸಲ್ಲಿ ನೋಡಿ, ನಿಮಗೆ ಎಫ್ ಎಮ್ ಸಿಗುತ್ತೆ, ಏರ್ ಬ್ಯಾಗ್ಸ್ ಇದೆ ಇದರಲ್ಲಿ, ಸೀಟಿಂಗ್ ಕೂಡ ಇದು ಹೊಸದಾಗಿದೆ, ಡ್ಯಾಮೇಜ್ ಏನೂ ಇಲ್ಲ ಸೀಟಿಂಗಲ್ಲಿ, ಲೆದರ್ ಸೀಟ್ಸ್ ಇದು. ಹಿಂದೆಯಿಂದ ನೋಡ್ಕೊಳ್ಳಿ ಹೇಗಿದೆ ಅಂತ. ಈ ಗಾಡಿನೂ ಹಿಂದೆ ಎಲ್ಲ ಚೆನ್ನಾಗಿದೆ, ಸ್ಕ್ರ್ಯಾಚಸ್ ಯಾವುದೂ ಇಲ್ಲ ಈ ಗಾಡಿ. ನೋಡ್ತಿರ್ಬೋದು ಆಲ್ಟೋ K10 ಇದೆ, ಈ ಗಾಡಿನೂ ನೋಡೋಕ್ಕೆ ಚೆನ್ನಾಗೇ ಇದೆ. ಮುಂದೆ ಎಲ್ಲ ಆಲ್ಟೋ K10 VXI ಇದು, ಪೆಟ್ರೋಲು, 2013 ಮಾಡಲು, 96,558 ಓಡಿದೆ. ಫಸ್ಟ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು, 2.85 ಹೇಳ್ತಿದ್ದಾರೆ, 7,75,000 ರೂಪಾಯಿ ನೆಗೋಷಿಯಬಲ್ ಆಗುತ್ತೆ, 2,85,000 85 ಈ ಗಾಡಿನೂ ನೋಡೋಕ್ಕೆ ಚೆನ್ನಾಗೇ ಇದೆ. ಹಿಂದೆ ಕೂಡ ಸ್ಕ್ರ್ಯಾಚಸ್ ಆಗಲಿ ಡೆನ್ಸ್ ಆಗಲಿ ಇದರಲ್ಲೂ ಯಾವುದೂ ಇಲ್ಲ, ಟೈರ್ ಕಂಡೀಷನ್ ಕೂಡ ಹೊಸದಿದೆ. ಈ ಗಾಡಿಯಲ್ಲೂ ನಮಗೆ ಪವರ್ ವಿಂಡೋಸ್ ಬರುತ್ತೆ, ಎ ಸಿ ಬರುತ್ತೆ. ಸೊ ಈ ಸೀಟಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಅದನ್ನು ಸರಿ ಮಾಡಿಸ್ಕೋಬೇಕು. ಇದು ಹಿಂದೆ ಎಲ್ಲ ಚೆನ್ನಾಗಿದೆ, ಆ್ಯಕ್ಚುಲಿ ಸೀಟ್ ಮಾತ್ರ ಸ್ವಲ್ಪ ಇದಾಗಿದೆ ಅಷ್ಟೇ. ಈ ಗಾಡಿನೂ ನೋಡೋಕ್ಕೆ ಚೆನ್ನಾಗಿದೆ, ಈಚೆ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ಸೀಟಲ್ಲಿ ಮಾತ್ರ ಸ್ವಲ್ಪ ಇದಾಗಿತ್ತು. ಗೊತ್ತಿರ್ಬೋದು ಸ್ಯಾಂಟ್ರೋ ಇದೆ, ಪೆಟ್ರೋಲು, 2008 ಮಾಡಲು, ಸಿಲ್ವರು, 93,000 ಓಡಿದೆ. ಫಸ್ಟ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದು. ಈ ಗಾಡಿನೂ ನೋಡೋಕ್ಕೆ ಚೆನ್ನಾಗಿದೆ, 2,10,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನೂ. ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇದೆ ನೋಡ್ಬೋದು. ಸೊ ನಮ್ಮ ಬೆಕ್ಕು, ಹಾಯ್ ಹಾಯ್, ಕೂತ್ಕೊ ಪರವಾಗಿಲ್ಲ. ಸೊ ಈ ಗಾಡಿ ಹಿಂದೆ ನೋಡ್ಬೋದು, ಹಿಂದೆನೂ ಚೆನ್ನಾಗಿದೆ, ಬಟ್ ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚಸ್ ಇದೆ, ಪರವಾಗಿಲ್ಲ. ನಿಮ್ಗೇನು ಮಾಡಲ್ಲ, ಪರವಾಗಿಲ್ಲ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ವೀಡಿಯೋ ಮಾಡ್ತೀನಿ ಅಷ್ಟೇ. ಹಾಯ್, ಭಯ ಪಡ್ಕೊಂಡು ಹೊರಟಾಯ್ತು. ಸೊ ಈ ಗಾಡಿಯಲ್ಲೂ ನಮಗೆ ಸ್ಪೀಕರ್ಸ್ ಇದೆ, ಎಫ್ ಎಮ್ ಇದೆ, ಎ ಸಿ ಇದೆ, ಸೀಟ್ ಅಂತೂ ಮಸ್ತಾಗಿ ಕಾಣಿಸ್ತಿದೆ, ಡ್ಯಾಮೇಜ್ ಏನೂ ಇಲ್ಲ ಇಂಟೀರಿಯರ್ಸಲ್ಲಿ. ಸೊ ಇದು ಒಂಥರ ಚೆನ್ನಾಗಿದೆ, ಆ್ಯಕ್ಚುಲಿ ಸೀಟಿಂಗ್ ಕೂಡ ಚೆನ್ನಾಗಿದೆ. ಇಲ್ಲಿ ದೇವ್ರ ಫೋಟೋ ಯಾರು ಇಲ್ಲಿಕ್ಕಿದ್ದು ಇಲ್ಲಿ ಇಡೋಣ, ದೇವ್ರು ಯಾವಾಗಲೂ ಮೇಲ್ಗಡೆ ಇರಬೇಕು, ಕೇಳೋದಲ್ಲ. ಸೊ ಈ ಗಾಡಿನೂ ಚೆನ್ನಾಗಿದೆ.
ಈಚೆನೂ ಏನೂ ಪ್ರಾಬ್ಲಮ್ ಇಲ್ಲ, ಒಳಗೂ ಏನೂ ಪ್ರಾಬ್ಲಮ್ ಇಲ್ಲ, ಇದು ಚೆನ್ನಾಗಿದೆ ಗಾಡಿ. ಸೊ ನೆಕ್ಸ್ಟು ಬಂದುಬಿಟ್ಟು ಓಮ್ನಿ ಇದೆ. ಓಮ್ನಿ ಕೂಡ ಮಸ್ತಾಗಿದೆ. 2015 or 16 ಮಾಡೆಲ್ ಇದು. 21,699 ನೋಡಿದೆ ಫಸ್ಟ್ ಓನರು. ಕಾಂಪ್ರಿಹೆನ್ಸಿ ಇನ್ಶೂರೆನ್ಸು 2,95,000 ಹೇಳ್ತೀರ, ನೆಗೋಷಿಯಬಲ್ ಆಗುತ್ತೆ. ಸೊ ಈ ಗಾಡಿನೂ ಮಸ್ತಾಗಿದೆ. ಟೈರ್ ಕಂಡೀಷನ್ ಕೂಡ ಹೊಸದಿದು. ಇಂಟೀರಿಯರ್ಸ್ ಎಲ್ಲ ನೋಡ್ಕೊಳ್ಳಿ ಹೇಗಿದೆ ಅಂತ. ಇದರಲ್ಲಿ ಸ್ಪೀಕರ್ಸ್ ಕೂಡ ಇದೆ, ಎಲ್ಲ ಸೋನಿ ಸ್ಪೀಕರ್ಸ್ ಇದೆ. ಈ ಗಾಡಿನೊಂದು ಮಸ್ತಾಗಿದೆ. ಅಲ್ಲಿ ಎಫ್ ಎಮ್ ಎಲ್ಲ ಇದೆ. ಲೆದರ್ ಸೀಟಿಂಗು, ಇದು ಚೆನ್ನಾಗಿದೆ. ನೋಡ್ತಿರ್ಬೋದು ಸೀಟಿಂಗು ಚೆನ್ನಾಗಿದೆ. ಇಲ್ಲೂ ಅಂತ ಹಾಯ್, ಅದು ಓಡೋಯಿತು. ಹಿಂದೆನೂ ನೋಡ್ಬೋದು, ಇದು ಚೆನ್ನಾಗಿದೆ ಗಾಡಿ. ನ್ಯಾನೋ ಒಂದಿದೆ, 2012 or 13 ಮಾಡಲು. ಗೋಲ್ಡನ್ ಕಲರ್ ನೋಡ್ತಿರ್ಬೋದು. 24,383 ಓಡಿದೆ. ಸೆಕೆಂಡ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು. ಸೊ ಈ ಗಾಡಿನೂ ಮಸ್ತಾಗಿದೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ ಈ ಗಾಡಿಯಲ್ಲಿ. ಹಿಂದೆ ನೋಡ್ಕೊಳ್ಳಿ, ಗಾಡಿ ಒಳಗೆ ಕಂಡೀಷನ್, ಇಂಟೀರಿಯರ್ಸ್ ಕೂಡ ಚೆನ್ನಾಗಿದೆ, ಈಚೆನೂ ಚೆನ್ನಾಗಿದೆ ಗಾಡಿ. ಸೊ ಪ್ರೈಸ್ ಡೀಟೇಲ್ಸ್ ಬಂದುಬಿಟ್ಟು ಇಲ್ಲಿದೆ ನೋಡ್ಕೊಳ್ಳಿ. ನಾನು ಹೇಳಿದ್ದು ಯಾರಿಗಾದ್ರು ಕೇಳಿಸಿಲ್ಲ ಅಥವಾ ಅರ್ಥ ಆಗಿಲ್ಲ ಅಂದರೆ ನೀವು ಈ ವಿಡಿಯೋನ ಸ್ಕ್ರೀನ್ಶಾಟ್ ತೊಗೊಬೋದು. ಸೊ ಇಲ್ಲಿರೋ ಕಾರ್ ಡೀಟೇಲ್ಸ್ ಎಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಕಾರ್ ಕಂಡೀಷನ್ ಕೂಡ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇತ್ತು, ಯಾವುದು ಮ್ಯಾಕ್ಸಿಮಮ್ ಕಾರಲ್ಲಿ ಸ್ಕ್ರ್ಯಾಚಸ್ ಏನೂ ಇರಲಿಲ್ಲ, ಎಲ್ಲ ಚೆನ್ನಾಗೇ ಇತ್ತು ಕಾರು. ಒಂದೊಳ್ಳೆ ರೀಸ್ನಬಲ್ ಪ್ರೈಸ್ ಅಂದ್ಕೊತೀನಿ. ನಿಮ್ಗೆ ಯಾವ ಕಾರ್ ಇಷ್ಟ ಅಂತ ನಮ್ಗೆ ಕಮೆಂಟ್ ಮಾಡಿ. ಸೊ ಗೊತ್ತಾಗುತ್ತೆ, ಇಲ್ಲಿ ಬಂದುಬಿಟ್ಟು ಸ್ಟಾರ್ಟಿಂಗ್ 50,000 ಸ್ಟಾರ್ಟ್ ಆಗುತ್ತೆ. ನ್ಯಾನೋ ಬಂದುಬಿಟ್ಟು, ನ್ಯಾನೋ ಪ್ರೈಸ್ ಹೇಳಿಲ್ಲ ಅಂದ್ಕೊತೀನಿ, ಮರ್ತೋಗಿದ್ದೀನಿ. ಸೊ ನ್ಯಾನೋ ಪ್ರೈಸ್ ಬಂದುಬಿಟ್ಟು 90,000 ಅಂತ ಹಾಕಿದ್ರು ಆ ಶೀಟಲ್ಲಿ, ಬಟ್ ನೆಗೋಷಿಯಬಲ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 50,000 ಸ್ಟಾರ್ಟ್ ಆಗುತ್ತೆ. 50,000 ಸ್ಟಾರ್ಟ್ ಆಗಿ 10,00,000 ತನಕ ಗಾಡಿ ಏನೋ ನೋಡಿದ್ವಿ. 10,00,000 ಅಲ್ಲ, 9,00,000 ತನಕ ಗಾಡಿ ನೋಡಿದ್ವಿ. ಮಸ್ತಾಗಿದೆ, ಎಲ್ಲ ಕಾರ್ಸು ಮಸ್ತಾಗಿದೆ ಇಲ್ಲಿ. ಸ್ಕ್ರ್ಯಾಚಸ್ ಆಗಿಲ್ಲ, ಶೈನಿಂಗ್ ಕಂಡೀಷನಲ್ಲಿತ್ತು. ಟೈರ್ಸ್ ಕೂಡ ಎಲ್ಲ ಒಂದೊಂದು ಪರ್ಫೆಕ್ಟ್ ಕಂಡೀಷನಲ್ಲಿತ್ತು. ಟೈರ್ಸ್ ಕೂಡ ಯಾವುದು ನಾನು ಚೆನ್ನಾಗಿಲ್ಲದೆ ಇರೋದು ಯಾವುದು ನೋಡಿಲ್ಲ, ಅಷ್ಟು ಚೆನ್ನಾಗಿತ್ತು. ಲೋನ್ ಆಪ್ಷನ್ ಬಂದುಬಿಟ್ಟು ನಮಗೆ 2012 ಮಾಡೆಲ್ ಯಾವ್ದು ಇದೆಯೋ ಅದ್ರ ಮೇಲೆ ಇರೋದಕ್ಕೆಲ್ಲ ಲೋನ್ ಆಪ್ಷನ್ ಸಿಗುತ್ತೆ. 2012 ಕಡಿಮೆ ಒಳಗೆ ಇರೋದೆಲ್ಲ ಯಾವುದು ಸಿಗೋಲ್ಲ. ಮತ್ತು ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಬಗ್ಗೆ ಕೇಳಿದೆ. ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಎಲ್ಲ ಕೊಡ್ತಾರಂತೆ, ಅದು ಲೇಟೆಸ್ಟ್ ಮಾಡೆಲ್ ಕೊಡ್ತಾರಂತೆ. ಸೊ 2016, 17, 18, 19, 20 ಈ ರೇಂಜಲ್ಲಿ ಬರೋ ಮಾಡೆಲ್ಸ್ಗೆ ಮಾತ್ರ ಲೋನ್ ಕೊಡ್ತಾರಂತೆ, ಆಪ್ಷನ್ಸ್ ಇದೆ. ಸೊ ಬೇರೆ ಏನೋ ಡೀಟೇಲ್ಸ್ ಬೇಕಂದರೆ ಇವರು ಕಾಂಟ್ಯಾಕ್ಟ್ ಮಾಡ್ಬೋದು. ಇವರು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಧನ್ಯವಾದಗಳು ತುಂಬ, ಎಲ್ಲರೂ ಹುಷಾರಾಗಿರಿ. ನೆಕ್ಸ್ಟ್ ವಿಡಿಯೋ ನೋಡೋಣ. ಅಂಟಿಲ್ ದೆನ್ ಬಾಯ್.